ಯಾಕ ಅಮ್ಮನವರು ಅಂದ್ರೆ ಯಾವಾಗಲೂ ಉರಿದು ಬಿಳ್ತೀರಾ? ಏನ್ ಕಿತ್ಕೊಂಡಿದ್ದಾಳೆ ಆ ಮಹಾತಾಯಿ ನಿಮ್ಮಿಂದ? ಅಮ್ಮನವರು ಅಂದ್ರೆ ನಿಮ್ಗೆ ಯಾಕೆ ಡೋಂಗಿ ಅಂತ ಅನ್ಸುತ್ತೆ? ನನ್ನ ತಾಯಿ ನಿನ್ನ ತರ, ಪಾರ್ವತಿ ನನ್ನ ಮಗಳು ದೇವಿ ತರ ಅಮ್ಮನವ್ರು ಭಕ್ತೆ. ಕೂತ್ರೆ ನಿಂದ್ರೆ ಅಮ್ಮನವ್ರು ಅಂತಿದ್ರು. ಅವಳ ಪ್ರತಿ ಉಸಿರಾಟದಲ್ಲೂ ಭಗವತಿ ಭಗವತಿ ಅಂತಿದ್ಲು. ಬೆಳಿಗ್ಗೆ 5 ಗಂಟೆಗೆ ಎದ್ದು ಹಾಲು ಕರೆದು ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬರ್ತಿದ್ಲು ಪ್ರತಿ ದಿವಸ. ಆ ನಿನ್ನ ತಾಟಿಗಿತ್ತಿ ಅಮ್ಮನವ್ರಿಗೆ ಹಾಲಿನ ಅಭಿಷೇಕ ಆಗ್ಲಿ ಅಂತ. ಒಂದು ದಿವಸ ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಗೂಳಿ ತಿವು ಸತ್ಲು. ಎಲ್ಲಿದ್ರೆ ನಿನ್ನ ಅಮ್ಮನವರು? ಆವತ್ತೇ ನನ್ನ ಪಾಲಿಗೆ ನನ್ನ ತಾಯಿ ನಿನ್ನ ಅಮ್ಮನವರು ಇಬ್ರು ಸತ್ರು. ಸಕಲ ಚರಾಚರಗಳಲ್ಲಿ ಅಣುರೇಣು ತೃಣಕಾಷ್ಟದಲ್ಲಿ ಭಗವಂತ ಇದ್ದಾನೆ ಅಂತೀವಿ. ಹಾಗಿದ್ಮೇಲೆ ನನ್ನ ತಾಯಿನ ತೀವ್ರ ಸಾಯಿಸಲ್ಲ ಗೂಳಿ, ಅದರಲ್ಲೂ ಭಗವಂತ ಇದ್ದ ಅಲ್ವ? ಅಲ್ಲಿಗೆ ಭಗವಂತಾನೇ ನಮ್ಮ ತಾಯಿನ ಸಾಯಿಸಿದ್ದು. ಅವತ್ ಬೆಳಗಿನ ಜಾವ ಏನಾಯ್ತು ಅಂತ ಜ್ಞಾಪಿಸ್ಕೊಳ್ಳಿ. ನಿಮ್ ತಾಯಿ ಬೆಳಗಿನ ಜಾವ ಅಮ್ಮನವ್ರ ಅಭಿಷೇಕಕ್ಕೆ ಹೊರಟಾಗ ನಿಮ್ಮನ್ನ ಬಂದು ಎಬ್ಸಿದ್ರು. 3-4 ಸಲ ಎಬ್ಸಿದ್ರು. ಸುಬ್ಬಮ್ಮ ಹೇಳಿದಾಳೆ ಅವತ್ತು ಎಬ್ಸಿದ್ಲು. ನನಗೆ ತೀರಾ ಸುಸ್ತಾಗಿತ್ತು. ಬೆಳಗಿನ ಜಾವ ದೇವಸ್ಥಾನಕ್ಕೆ ಹೋಗುವಾಗ ಯಾವತ್ತೂ ನಿಮ್ಮನ್ನ ಎಬ್ಸ್ತಾ ಇದ್ದಿದ್ ನಿಮ್ ತಾಯಿ ಆವತ್ ನಿಮ್ಮನ್ನ ಎಬ್ಸಿದ್ರು. ಅಪಾಯದ ಸೂಚನೆ ಅವ್ರ ಮುಂಚೆನೆ ಇತ್ತು, ಆದ್ರೆ ನೀವು ಅಲಕ್ಷ್ಯ ಮಾಡಿದ್ರಿ. ನಿಮ್ಮ ನಿದ್ರೆ ನಿಮ್ ತಾಯಿನ ಕೊಂದಿದ್ದು ಅಮ್ಮನವರಲ್ಲ. ನಾನು ಅಪ್ಪಾಜಿ ಜೊತೆ ಮಾತಾಡ್ಬೇಕು. ಚಿಕ್ಕಣ್ಣ, ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ. ಒಳಗಡೆ ಎಲ್ಲ ಮಾತಾಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ಡಿಪೋ ತೋಟ ಅಂತ ಅಂದಿದ್ದು. ನನ್ನ ಹತ್ರ ಮಾತಾಡೋಂಥದ್ದು ಏನಿದೆ ನಿಂಗೆ? ಸದಾನಂದ ಅಮಾಯಿಕ ಅಲ್ಲ ಚಿಕ್ಕದಣಿ, ದುಡ್ಡು ಹುಡುಗರಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ಪರಿಸ್ಥಿತಿ ಅವನಿಗೆ ವಿರುದ್ಧವಾದರೆ ಯಾವ ಕಡೆ ಬೇಕಾದರೂ ತಿರ್ಕೊಂಡ್ಬಿಡ್ತಾನೆ. ಕಟ್ಟಿ ಮನಸ್ಸಿಲ್ಲ ಚಿಕ್ಕದಣಿ ಅವನಿಗೆ. ನೀವು ಹುಷಾರಾಗಿರಿ. ಯಾರು ಸ್ವಾಭಿಮಾನದ ಬಗ್ಗೆ ಮಾತಾಡ್ತಿದ್ಯಾ ನೀನಿಲ್ಲಿ? ಹಾಂ, ತೋಟದ ಕೆಲಸ ವಹಿಸೋವರೆಗೂ ಮನೆಯಲ್ಲಿ ಊಟ ಮಾಡಲ್ಲ ಅಂತ ಹೇಳಿದ ಸದಾನಂದ. ಬಿಟ್ಟಿಯನ್ನ ಎದೆಯಲ್ಲಿ ಸಂಕಟ ಹುಟ್ಟಿಸುತ್ತೆ ಅಂತ ಹೇಳಿದ್ದ. ಅಂಥವ್ನ ಬಗ್ಗೆ ಅಸಹ್ಯವಾಗಿ ಮಾತಾಡಿದ್ರೆ ಕತ್ತರಿಸಿ ಹಾಕ್ಬಿಡ್ತೀನಿ. ಅಪ್ಪಾಜಿ, ಇದೇನಿದು? ನನಗೆ ಹೇಳಿದೆ ಹೋಮ ಹವನ ಮಾಡಿಸ್ತಿದ್ದೀರಿ, ನನಗೆ ಹೇಳಿದೆ ಇದುವರೆಗೂ ನೀವು ಯಾವ ಶುಭ ಕಾರ್ಯನೂ ಮಾಡಿಸಿಲ್ಲ. ಅದು ಎಲ್ಲ ಆತುರದಲ್ಲಾಗೋಯ್ತು. ಬೇಸರ ಬೇಡ ಸುಚಂದ್ರ, ನಾನು ನಿಂಗೆ ಹೇಳಿಲ್ಲ ಅಂತ. ಹೊರಗೆ ಭೂಪಾಲು ಇಲ್ವಾ? ಇದನ್ನೇ ಕುಡ್ದೋರ್ ತರ ಮಾತಾಡ್ತಿದ್ದ. ಬೀಸೋ ಕೋಪ ಬಂದಿತ್ತು. ಇದೇನಪ್ಪಾಜಿ ಶಂಕ ಮಂಡಲದ ಮಧ್ಯೆ? ಅದು ನಮ್ಮ ಮನೆತನಕ್ಕೆ ಸರಿತು. ನನ್ನ ತಾತನ ಬಳವಳಿ, ಅದಕ್ಕೆ ಪೂಜೆ ಅಷ್ಟೆ. ಹೊರಗಿರೋ ಬರ್ತೀನಿ. ಕ್ಷಮಿಸ್ಬಿಡೆ ನನ್ನ. ದೇವಸ್ಥಾನಕ್ಕೆ ನೀನು ಬಾ ಅಂತ ಕರೆದಾಗ ನಾನು ನಿನ್ನ ಜೊತೆ ಬರಬೇಕಾಗಿತ್ತು. ಅಪ್ಪ ಅನ್ನಿಸ್ಕೊಂಡು ಅವನು ಸರಿಯಾಗಿ ಬಾಳಿಸ್ಲಿಲ್ಲ ನಿನ್ನ. ನನ್ನ ಕೈ ನಡೆಯೋ ಹೊತ್ತಿನಲ್ಲಿ ನೀನ್ ನಮ್ಮ ಕೈ ಬಿಟ್ಟು ಹೊಟ್ಟೋದಿಯಲ್ಲೇ. ನನ್ನ ಬೇಜವಾಬ್ದಾರಿ, ನನ್ನ ಬೇಜವಾಬ್ದಾರಿ ಇದಕ್ಕೆಲ್ಲ ಕಾರಣ ಆಗೋಯ್ತು. ಕ್ಷಮಿಸ್ಬಿಡೆ ಅಮ್ಮ, ಅಮ್ಮ ಕ್ಷಮಿಸ್ಬಿಡೆ.